Welcome, my dear students. Now we are going to discuss very important model question paper for M1, which is very useful for both engineering mathematics and applied mathematics. Okay? Maximum, on the other hand, important model paper questions, important questions, and now GS Maths, I YouTube will upload my written. Karnataka da, yavade M1 vidyarthigalu back idre, adana nodi work maadkondo pass aagabodu. Okay? ಈ ಕೊರೋನಾ ಟೈಮ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಕಾಲೇಜು ಅಥವಾ ಮೇಸ್ಟ್ ಅವೈಲಬಿಲಿಟಿ ಇಲ್ಲದೇ ಇದ್ದರೆ ಈ ವಿಡಿಯೋ ನೋಡಿ, ನೀವು 100% ಒಂದು 5-6 ಮಾಡೆಲ್ ಪೇಪರ್ನ ವರ್ಕೌಟ್ ಮಾಡಿ 100% M1 ಬ್ಯಾಕ್ ಇರೋರು ಪಾಸ್ ಆಗ್ತೀರಿ. ಓಕೆ, ನಾವು ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ನಾನು ಸೆಕ್ಷನ್ ಎನಲ್ಲಿರ್ತಕ್ಕಂಥ 14 ಕ್ವಶನ್ಸನ್ನು ನಾನು ಸಾಲ್ವ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇಫ್ ಮೆಟ್ರಿಕ್ಸ್ ಎ 3-9-4-7 ಫೈಂಡ್ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ. ನೋಡಿ, ಮೆಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 3-9-4-7 ಫೈಂಡ್ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ. ಸೊಲ್ಯೂಷನ್ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ. ಫಸ್ಟ್ ಎ ಮೆಟ್ರಿಕ್ಸ್ ಬರೆ, ದಟ್ ಈಸ್ 3-9-4-7 ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಅಂದರೆ ರೋನ ಕಾಲಮ್ಲ್ಲಿ ಬರೀ, ಇಂಟರ್ಚೇಂಜ್ ರೋಸ್ ಆ್ಯಂಡ್ ಕಾಲಮ್ಸ್. ದಟ್ ಈಸ್ 3-9-4-7 ಇವೆರಡು ಆ್ಯಡ್ ಮಾಡಿ. ಆ್ಯಡ್ ಮಾಡಬೇಕಾದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಕಳಿಬೇಕು. ಬೇಕಾದ್ರೆ ಇಲ್ಲಿ ಮೈನಸ್ ಕೊಡಲಿ, ಏನು ಬೇಕಾದ್ರೂ ಕೊಡಲಿ. ನಾವು 3+3 ಎಷ್ಟಾಯಿತು, 6. -9-4-13 -4-9-13 7+7 14. ದಿಸ್ ಈಸ್ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ. ಓಕೆ, ನೆಕ್ಸ್ಟ್ ಎರಡನೇ ಕ್ವಶನ್ನು. ಇಫ್ ಮೆಟ್ರಿಕ್ಸ್ ಎ ಈಸ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ವಾಟ್ ಈಸ್ ದ ಕಂಡೀಷನ್ ಫಾರ್ ಸಿಂಗ್ಯುಲರ್ ಮೆಟ್ರಿಕ್ಸ್? ದ ಕಂಡೀಷನ್ ಫಾರ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಈಸ್ ಎ ಮೆಟ್ರಿಕ್ಸ್ ಈಸ್ ಸಿಂಗ್ಯುಲರ್, ದೇರ್ ಕಂಡೀಷನ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0. ಈ ಕಂಡೀಷನ್ ಬರ್ಕೊಂಡೇ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಎ ಮೆಟ್ರಿಕ್ಸ್ ಈಸ್ ಸಿಂಗ್ಯುಲರ್, ದೇರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ ಆಫ್ ಎಲಿಮೆಂಟ್ಸ್ ಹೆಂಗೆ ಕೊಟ್ಟಿದ್ದಾರೆ? 2-1-3 5-1-0 10x ಈಸ್ ಈಕ್ವಲ್ ಟು 0. ಓಕೆ, ಬೈ ಯೂಸಿಂಗ್ ಪ್ಲಸ್ ಮೈನಸ್ ಪ್ಲಸ್ ಎಕ್ಸ್ಪ್ಯಾನ್ಷನ್ ಮಾಡೋದು ಗೊತ್ತಿದೆ. 2 × ಇಲ್ಲಿ ಅದರಲ್ಲಿ ಒಂದು ಮೈನಸ್ ಇದೆ, ಇಲ್ಲೊಮ್ಮೆ ಪ್ಲಸ್ 1 × 3 × ಈಸ್ ಈಕ್ವಲ್ ಟು 0 ಬರೀಲೇಬೇಕು. 2 × ಅಂದಾಗ ಇದ್ರ ಪೊಸಿಷನ್ನು ಫಸ್ಟ್ ರೋ ಫಸ್ಟ್ ಕಾಲಮ್, 1 × x ಮೈನಸ್ 0 0 ಆಗುತ್ತೆ. ಪ್ಲಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, 5 × x 5x -0. ಹಿಂಗೆ ಗುಣಿಸ್ಬೇಕ್ರಿ, ಹತ್ರ ಒಂದು ಮೈನಸ್ ತೊಗೊಬೇಕು. 3 × 3rd column 5 × 0 0 ಹಿಂಗೆ ಗುಣಿಸ್ಬೇಕ್ರಿ, ಹತ್ರ ಇರಬೇಕು -1. ನಾವು 2 × x - 0 ಅಂದರೆ ಎಕ್ಸೇ ಆಗುತ್ತೆ. 2 × x 2x 5x - 0 ಅಂದರೆ 5x ಆಗುತ್ತೆ. 1 × 5x 5x 0 − 1 ಅಂದರೆ -1. 3 × -1 − 3 +2x +5x + 7x -3 ಹಾಕು +3 ಆಗುತ್ತೆ. x = 3/x ಕೋಎಫಿಷಿಯಂಟ್ ಈಸ್ ಆಲ್ವೇಸ್ ಡಿನೋಮಿನೇಟರ್ ಆಫ್ RHS. ವಾಟ್ ಇಸ್ ದ ವ್ಯಾಲ್ಯೂ ಆಫ್ x? 3/7. ನಂಬರ್ ಆಫ್ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ ಬರುತ್ತೆ. ನೆಕ್ಸ್ಟ್, ಇಫ್ ಎ ಫೈಂಡ್ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಮೆಟ್ರಿಕ್ಸ್ ಎ ಕೊಟ್ಟಿದ್ದಾರೆ, ಯಾವುದೇ ಮೆಟ್ರಿಕ್ಸ್ ಕೊಡಲಿ, 3-1 0-2. ಹೌ ಟು ಫೈಂಡ್ ಔಟ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂದರೆ, ಸಿ ಈಕ್ವೇಷನ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ನ ಶಾರ್ಟ್ ಫಾರ್ಮಲ್ಲಿ ಸಿ ಈಕ್ವೇಷನ್. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನನ್ನು ಶಾರ್ಟ್ ಫಾರ್ಮಲ್ಲಿ ಸಿ ಈಕ್ವೇಷನ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಮ್ಡಾ ಈಸ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0. ಪ್ರಿನ್ಸಿಪಲ್ ಡೈಲೆಮೆಂಟ್ಸ್ ಇದೆಯಲ್ಲ, ಅಲ್ಲಿ ಏನಿರುತ್ತೋ ಅದು ಬರೆದು ಮೈನಸ್ ಲ್ಯಾಮ್ಡಾ, ಇದು ಹಂಗೆ ಬರಿ, ಇದು ಹಂಗೆ ಬರಿ, ಇಲ್ಲಿ ಏನಿರುತ್ತೋ ಅದು ಬರೆದು ಮೈನಸ್ ಲ್ಯಾಮ್ಡಾ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನಿರುತ್ತೋ ಅದು ಬರೆದು ಅದು ಮುಂದೆ ಮೈನಸ್ ಲ್ಯಾಮ್ಡಾ ಮೈನಸ್ ಲ್ಯಾಮ್ಡಾ ಹಾಕು. ಈಗ ಸೆಕೆಂಡ್ ಆರ್ಡರ್ ಎಕ್ಸ್ಪ್ಯಾನ್ಷನ್ ಮಾಡೋದು ಗೊತ್ತಿದೆಯಲ್ವಾ, ಇವೆರಡು ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡು. 3-λ × −2 − λ ಹಿಂಗೆ ಗುಣಿಸ್ಬೇಕಾದ್ರೆ 0 × −1 0,
ಬಿಟ್ಟಾಕು. ನಾವು 3 × −2 − 6, 3 × −λ − 3λ, −λ × −2 ಅಂದರೆ ಎಷ್ಟಾಯಿತು, +2λ, −× −+λ² =0. ಹೈಯೆಸ್ಟ್ ಪವರ್ ಯಾವುದು, λ² −3λ + 2λ ಅಂದರೆ −λ − 6 =0. ಇದನ್ನೇ ಸಿ ಈಕ್ವೇಶನ್ ಅಂತ ಕರೆಯೋದು. λ² − λ − 6 =0 ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ನೆಕ್ಸ್ಟ್ ಸಾಲ್ವ್ ದ ಈಕ್ವೇಷನ್ ಬೈ ಯೂಸಿಂಗ್ ಕ್ರಾಮರ್ಸ್ ರೂಲ್. ಬೇಕಾದಷ್ಟು ಪ್ರಾಬ್ಲಮ್ಸನ್ನು ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. 3 ಲೀನಿಯರ್ ಈಕ್ವೇಷನ್ಸ್ಗೂ ಕ್ರಾಮರ್ಸ್ ರೂಲಲ್ಲಿ ಮಾಡಿದ್ದೇನೆ. ಓಕೆ, ನಾವು ಏನು ಲೀನಿಯರ್ ಈಕ್ವೇಷನ್ಸ್, x + y = 3, 2x + 3y = 8 ಕ್ರಾಮರ್ಸ್ ರೂಲಲ್ಲಿ ಮಾಡಬೇಕಾದ್ರೆ ಫಸ್ಟ್ ಡೆಲ್ಟಾ. ಡೆಲ್ಟಾ ಅಂದರೆ ಕೋಎಫಿಷಿಯೆಂಟ್ ಆಫ್ ಎಕ್ಸ್, ಎಕ್ಸ್ ಪಕ್ಕ ಎಷ್ಟಿದೆ 1, ವೈ ಪಕ್ಕ ಎಷ್ಟಿದೆ 1, ಎಕ್ಸ್ ಪಕ್ಕ ಎಷ್ಟಿದೆ 2, ವೈ ಪಕ್ಕ ಎಷ್ಟಿದೆ 3. ದಿಸ್ ಇಸ್ ಡೆಲ್ಟಾ. ಓಕೆ, ಈಗ ನಾವು ಇದನ್ನು ಎಕ್ಸ್ಪೆನ್ಷನ್ ಮಾಡು. 1 × 3 − 2, ವಾಟ್ ಇಸ್ ಡೆಲ್ಟಾ, 1 ಆಯಿತು. ಡೆಲ್ಟಾ 1 ಅಂದರೆ ಫಸ್ಟ್ ಕಾಲಮ್ ರೀಪ್ಲೇಸ್ ಬೈ ಕಾನ್ಸ್ಟೆಂಟ್. ಈ ಫಸ್ಟ್ ಕಾಲಮ್ ಜಾಗದಲ್ಲಿ ಕಾನ್ಸ್ಟೆಂಟ್ ಹಾಕು. 3 − 8 = 1 − 3 ಹಂಗೆ ಇರುತ್ತೆ. ಎಕ್ಸ್ಪೆನ್ಷನ್ ಮಾಡು. 3 × 3 − 9, ಹಿಂಗೆ ಗುಣಿಸ್ಬೇಕಾದ್ರೆ ನೇತ್ರ 1 ಮೈನಸ್ ಇರುತ್ತೆ, −8. 9 − 8 ಅಂದರೆ 1. ಡೆಲ್ಟಾ 2 ಅಂದರೆ ಇದೆ, ಇನ್ ಡೆಲ್ಟಾ ಫಸ್ಟ್ ಕಾಲಮ್ ಹಂಗೆ ಇರುತ್ತೆ. 2 ಸೆಕೆಂಡ್ ಕಾಲಮ್ ಜಾಗದಲ್ಲಿ ಕಾನ್ಸ್ಟೆಂಟ್ ಹಾಕು. 3 − 8 = 1 − 8 = 8 −6 ಎಷ್ಟು ಬಂತು, 2. ದೇರ್ ಫೋರ್ ನಿಮಗೆ ಎರಡೇ ಲೀನಿಯರ್ ಈಕ್ವೇಷನ್ಸು, ಎಕ್ಸು ಮತ್ತು ವೈ ಮಾತ್ರ ಇರೋದ್ರಿಂದ ಡೆಲ್ಟಾ, ಡೆಲ್ಟಾ 1, ಡೆಲ್ಟಾ 2. 3 ಲೀನಿಯರ್ ಈಕ್ವೇಷನ್ಸ್, ಎಕ್ಸ್ ವೈ ಝಡ್ ಇದ್ದರೆ ಡೆಲ್ಟಾ, ಡೆಲ್ಟಾ 1, ಡೆಲ್ಟಾ 2, ಡೆಲ್ಟಾ 3 ಮಾಡಬೇಕು. ಈಗ ವಾಟ್ ಇಸ್ ದ ಫಾರ್ಮುಲಾ ಆಫ್ ಎಕ್ಸ್, ಡೆಲ್ಟಾ 1 ಬೈ ಡೆಲ್ಟಾ. ಡೆಲ್ಟಾ 1 ಅಂದರೆ ಎಷ್ಟು, 1 / ಡೆಲ್ಟಾ ಅಂದರೆ ಎಷ್ಟು, 1. 1 / 1 ಅಂದರೆ 1. ವೈ ವ್ಯಾಲ್ಯೂ ಡೆಲ್ಟಾ 2 / ಡೆಲ್ಟಾ, ಡೆಲ್ಟಾ 2 ಅಂದರೆ 2 / ಡೆಲ್ಟಾ ಅಂದರೆ 1, 2 / 1 ಅಂದರೆ 2. ಓಕೆ, ನೀವೇ ಒಂದು 5 ಪ್ರಾಬ್ಲಮ್ಸ್, 10 ಪ್ರಾಬ್ಲಮ್ಸ್ ಹಾಕೊಂಡು ಮಾಡಿ, ವರ್ಕೌಟ್ ಮಾಡಿ, ಇದನ್ನೇ 5 ಸಲ ವರ್ಕ್ ಮಾಡಿ ಬರುತ್ತೆ. ನೆಕ್ಸ್ಟ್ ಸಾಲ್ವ್ ಫಾರ್ ಎಕ್ಸ್, ಇಲ್ಲಿ ಮಾಡಿವಲ್ವ ಎರಡನೇದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಥರನೇ ಅದನ್ನು. ಓಕೆ, ನಾವು 1 − 5 = 7, 2 × 14, 3 − 1 = 2 = 0, +−+. ಅಲ್ಲಿ ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂದಾಗ ಡಿಟರ್ಮಿನೆಂಟ್ ಆಫ್ ಎ = 0 ಅಂದ್ಕೊಂಡು ಮಾಡ್ದು. ಇಲ್ಲಿ ಯಾವುದೇ 0 ಅಂತ ಕೊಟ್ಬಿಟ್ಟಿದ್ದಾನೆ, ಅಲ್ಲಿಗೆ +−+ ಹಾಕೊಂಡಿದ್ಯಾ. 1 × ಫಸ್ಟ್ ಆಫ್ ಫಸ್ಟ್ ಕಾಲಮ್ x × 2 × x, ಹಿಂಗೆ ಗುಣಿಸ್ಬೇಕಾದ್ರೆ ನಂತರ 1 × 14, ಎಂಥ 14, −14, −5. ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 × 2 = 4, ಹಿಂಗೆ ಗುಣಿಸ್ಬೇಕಾದ್ರೆ ಏನಾದ್ರು 1 ಮೈನಸ್ ಇರುತ್ತೆ. 3 × 14 = 42. ಓಕೆ, ನೆಕ್ಸ್ಟು +7, ಫಸ್ಟ್ ರೋ ಥರ್ಡ್ ಕಾಲಮ್ 2 × 1 = 2, −3 × x, 3x = 0. ನಾವು 1 × 2 ಗುಣಿಸಿದ್ರೆ ಅಷ್ಟೇ ಬರುತ್ತೆ, 2x − 14, 4 − 1 ಬರೆದಿರ್ತೀನಿ, −5, 4 − 42 ಅಂದರೆ −38, 42 × 4 ಹೋದರೆ −38. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಪ್ಲಸ್ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ, ಇವೆರಡು ಕಳೆಯೋಕ್ಕೆ ಬರೋಲ್ಲ. 7 × 2 ಮಲ್ಟಿಪ್ಲಿಕೇಶನ್ ಮಾಡು, 14. 7 × 2 = 14, 7 × 3 = 21, x = 0. 2x − 14, −×−+, 8 × 40 = 0, 5 × 3 = 15, ಎಷ್ಟಾಯಿತು, 190, +8 × 40 = 0, 5 × 3 = 19, ಸರಿನಾ. 14 − 21 = 0. ಒಂದು ನಂಬರ್ ತಪ್ಪಾದರೂ ಆನ್ಸರ್ ತಪ್ಪಾಗ್ಬಿಡುತ್ತೆ. ಈಗ ಎಕ್ಸ್ ಇರ್ತಕ್ಕಂಥವು ಯಾವುವು, +2x, −21x. ಎಕ್ಸ್ ಇರ್ತಕ್ಕಂಥವು −21x, 2x ಹೋದರೆ ಹೌ ಮಚ್, −19x. ಆಮೇಲೆ −14 +14 ಗೆಟ್ ಕ್ಯಾನ್ಸಲ್, +190 ರೈಟ್ ಹೋದರೆ −190 ಆಯಿತು. ಈ −-- ಕ್ಯಾನ್ಸಲ್ ಆಯಿತು, 190 / 19, 19 × 1 = ವಾಟ್ ಇಸ್ ಆನ್ಸರ್, x = 10. ಅಥವಾ 190 / 19 ಅಂತ ಇಟ್ಟರು ತೊಂದರೆ ಏನಾಗಲ್ಲ. ವರ್ಕ್ ಮಾಡಬೇಕು, ಪ್ರಾಬ್ಲಮ್ಸ್ ಅಂದರೆ ಮ್ಯಾಥ್ಮೆಟಿಕ್ಸಲ್ಲಿ ವರ್ಕ್ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು. ಕೂಡ್ಕೊಂಡು ನೋಡ್ರೂ ಬರಲ್ಲ, ಬಹಟ್ ಮಾಡ್ರೂ ಬರಲ್ಲ, ಸುಮ್ಮನೆ ಹಿಂಗೆ ನೋಡ್ಕೊಂಡು ಕೂತ್ರೂ ಬರಲ್ಲ. ವರ್ಕ್ ಮಾಡಬೇಕು, 10 / 20 ವರ್ಕ್ ಮಾಡಬೇಕು, ಯಾಕೆ ಬರಲ್ಲ. ನೆಕ್ಸ್ಟ್ ವೆರಿಫೈ ಕ್ಯಾಲೆ ಹ್ಯಾಮಿಲ್ಟನ್ ಥಿಯರಮ್.
ನಾವು ವೆರಿಫೈ ಕ್ಯಾಲೆ ಹ್ಯಾಮಿಲ್ಟನ್ ತಂದಾಗ ಮೆಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1, 3, 2, -4. ವೆರಿಫೈ ಕ್ಯಾಲೆ ಹ್ಯಾಮಿಲ್ಟನ್ ಥಿಯರಮ್ ಅಂದರೆ ಇಲ್ಲಿ ನಾವು ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂತ ಕರೆದಲ್ವಾ, ಇಲ್ಲಿ ಸಿ ಈಕ್ವೇಶನ್ ಕಂಡುಹಿಡ್ಕೊಬೇಕು. ಸಿ ಈಕ್ವೇಶನ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಮ್ಡಾ ಈಸ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ಗೆ ಮೈನಸ್ ಲ್ಯಾಮ್ಡಾ ಹಾಕು. 1 - ಲ್ಯಾಮ್ಡಾ, 3 ಹಂಗೆ ಇರುತ್ತೆ, 2 ಹಂಗೆ ಇರುತ್ತೆ, -4 ಬರೆದು -ಲ್ಯಾಮ್ಡಾ ಈಸ್ ಈಕ್ವಲ್ ಟು 0. ಮಾಮೂಲಿ ಇವೆರಡು ಮಾಮೂಲಿ ಗುಣಿಸು. ಓಕೆ, 1 - ಲ್ಯಾಮ್ಡಾ ಇಂಟು -4 - ಲ್ಯಾಮ್ಡಾ. ಹಿಂಗೆ ಗುಣಿಸ್ಬೇಕನ್ನೋದ್ರೆ ಒಂದು ಮೈನಸ್ ಇರುತ್ತೆ, -6 ಇಸ್ ಈಕ್ವಲ್ ಟು 0. 1 - -4 - 4, 1 - -ಲ್ಯಾಮ್ಡಾ - ಲ್ಯಾಮ್ಡಾ, -(-) ಲ್ಯಾಮ್ಡಾ ಇಂಟು 4 ಅಂದರೆ 4 ಲ್ಯಾಮ್ಡಾ, -(-) ಲ್ಯಾಮ್ಡಾ ಇಂಟು ಲ್ಯಾಮ್ಡಾ, ಲ್ಯಾಮ್ಡಾ ಸ್ಕ್ವಯರ್, -6 ಇಸ್ ಈಕ್ವಲ್ ಟು 0. ಪವರ್ ಜಾಸ್ತಿ ಇರೋದು ಲ್ಯಾಮ್ಡಾ ಸ್ಕ್ವಯರ್. -ಲ್ಯಾಮ್ಡಾ + 4 ಲ್ಯಾಮ್ಡಾ ಅಂದರೆ +3 ಲ್ಯಾಮ್ಡಾ, -4 - -6 - 10 ಈಸ್ ಈಕ್ವಲ್ ಟು 0. ಇಸ್ ಈಸ್ ಕಾಲ್ಡ್ ಸಿ ಈಕ್ವೇಶನ್. ಈಗ ಅವ್ರು ಕೇಳಿರ್ತಕ್ಕಂಥ ಕ್ವಶನ್ ವೆರಿಫೈ ಅಂತ ಅರ್ಥ. ಏನು ಸರ್ ವೆರಿಫೈ ಅಂದರೆ? ವೆರಿಫೈ ಅಂದರೆ ಲ್ಯಾಮ್ಡಾ ಜಾಗದಲ್ಲಿ ಮೆಟ್ರಿಕ್ಸ್ ಎ ಹಾಕ್ಬೇಕು, a² + 3a. ಲ್ಯಾಮ್ಡಾ ಇಸ್ ಈಕ್ವಲ್ ಟು ಎ ಹಾಕಿದರೆ a² + 3a - 10 × ಲ್ಯಾಮ್ಡಾ ಜಾಗದ ಎ ಆಗ್ತಿದ್ದಂಗೆ ಬರೀ ಕಾನ್ಸ್ಟೆಂಟ್ ಬರೀಬಾರ್ದು, ಕಾನ್ಸ್ಟೆಂಟ್ ಇಂಟು ಐಡೆಂಟಿಟಿ ಮೆಟ್ರಿಕ್ಸ್ ಅಂತ ಬರೀಬೇಕು. ಈಗ ಮುಂದಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ವೆರಿಫೈ ಅಂದಾಗ a² + 3a - 10 ಈಸ್ ಈಕ್ವಲ್ ಟು 0. LHS ತಗೊಂಡು 0 ಬರೋಂಗೆ ಮಾಡಬೇಕು, 0 ಬಂದೇ ಬರುತ್ತೆ. ನೀನೇ ಬೇಕಾದರೆ ಯಾವ್ದು ಬೇರೆ ಮೆಟ್ರಿಕ್ಸ್ ತಗೋ, 1, 3, 2, -4 ಅಂತ ಇದೆ ಅಲ್ವಾ, ನಂಬರ್ ಚೇಂಜ್ ಮಾಡ್ಕೊ. ಇಲ್ಲಿ 5 ಹಾಕು, 3, 2, -4, 3. ಇನ್ನೊಂದು ಒಂದು 5 ನೀನೇ ಪ್ರಾಬ್ಲಮ್ ಮಾಡು. ಈಗ LHS ತಗೊಂಡು 0 ಬರಲೇಬೇಕು, ಬಂದೇ ಬರುತ್ತೆ. ನಾವು a² ಅಂದ್ರೇನು? a² ಅಂದರೆ a × a. ಎ ಅಂದ್ರೇನು? 1, 3, 2, -4. 1, 3, 2, -4 +3 × ಎಗೇನ್ ಎ, 1, 3, 2, -4 -10 × ಐಡೆಂಟಿಟಿ, 1, 0, 0, 1 ಈಸ್ ಈಕ್ವಲ್ ಟು 0. ಈಗ LHSನ ಸಿಂಪ್ಲಿಫಿಕೇಶನ್ ಮಾಡಿದಾಗ 0 ಬರಲೇಬೇಕು, ಬಂದೇ ಬರುತ್ತೆ. ಬರಲಿಲ್ಲ ಅಂದರೆ ನೀನು ತಪ್ಪು ಮಾಡಿದೀಯ ಅಂತ ಅರ್ಥ. ನೋಡಿ, ನಾನು ಮಾಡಿಲ್ಲ ಇನ್ನು, 0 ಬರಲೇಬೇಕು. ನಾವು ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಫಸ್ಟ್ ರೋ ಫಸ್ಟ್ ಕಾಲಮ್ 1 × 1, 1 + 6, 3 × 2, 6. ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 × 3, 3, 3 × -4 - 12. ಸೆಕೆಂಡ್ ರೋ ಫಸ್ಟ್ ಕಾಲಮ್ 2 × 1, 2 - 8, -4 × 2 - 8. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 6 + 16, 4 × 4, 16 +3 ಮಲ್ಟಿಪ್ಲಿಕೇಶನ್ ಮಾಡು. 3 ಇದರಿಂದ ಈ 4 ಎಲಿಮೆಂಟ್ಸ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. 6 - 12 - 10 ಈ 4 ಎಲಿಮೆಂಟ್ಸು ಮಲ್ಟಿಪ್ಲಿಕೇಶನ್ ಮಾಡು. 10, 0, 0, 10. 10 × 1, 10, 0, 0, 10 ಈಸ್ ಈಕ್ವಲ್ ಟು 0. ಈಗ LHS ಸಿಂಪ್ಲಿಫಿಕೇಶನ್ ಮಾಡಿದ್ರೆ 0 ಬರಲೇಬೇಕು, ಬಂದೇ ಬರಬೇಕು. 1 + 6 = 7. 3 - 12 ಅಂದರೆ -9. 2 - 8 ಅಂದರೆ -6. 6 + 16 ಅಂದರೆ 22 +3, 9, 6 - 12 - 10, 0, 0, 10 ಈಸ್ ಈಕ್ವಲ್ ಟು 0. ಈಗ ನಮಗೆ LHS 0 ಬರಲೇಬೇಕಾದ್ರೆ ಅಂತ ಹೇಳ್ಬಿಟ್ಟಿದ್ದೀವಿ. ಓಕೆ, ಬರಲಿಲ್ಲ ಅಂದರೆ ಲೆಕ್ಕ ತಪ್ಪು ಮಾಡಿದ್ದೀವಿ ಅಂತ ಅರ್ಥ. ನಾವು ಎಲ್ಲೋ ತಪ್ಪು ಮಾಡಿಬಿಟ್ಟಿದ್ದೀವಿ. LHS ಸಿಂಪ್ಲಿಫಿಕೇಶನ್ ಮಾಡಿ 0 ಬರಲ್ಲ ಅಂದರೆ ನಾವು ಎಲ್ಲೋ ತಪ್ಪು ಮಾಡಿಬಿಟ್ಟಿದ್ದೀವಿ. ಮೇಷ್ಟ್ರು ಮಾಡಿರೋ ತಪ್ಪೇ, ಸ್ಟೂಡೆಂಟ್ ಮಾಡಿರೋ ತಪ್ಪೇ. 0 ಬರಲೇಬೇಕು ಅಂತ ಹೇಳಿರೋದ್ರಿಂದ ಇಲ್ಲೇನು 0 ಬರಲ್ಲ ಅಂದರೆ ಮೇಷ್ಟ್ರು ಮಾಡಿದ್ರೆ ತಪ್ಪು ಅಂತ ಅರ್ಥ. ನೋಡೋಣ, 7 + 3 = 10. 10 - 10 = 0. -9 + 9 = 0. 0 - 0 = 0. -6 + 6 = 0. 0 - 0 = 0. 22 - 12. 22 - 12 ಅಂದರೆ 10 + 10. 10 - 10 ಅಂದರೆ 0. Therefore, 0 matrix is always 0 to 0. 0 = 0. 0 matrixನ ನಾವು 0 ಅಂತ ಡಿನೋಟ್ ಮಾಡ್ತೀವಿ. ದೇರ್ಫೋರ್ ವೆರಿಫೈ ಆಯಿತು, ಕ್ಯಾಲೆ ಹ್ಯಾಮಿಲ್ಟನ್ ಥಿಯರಮ್. 0 = 0 ಅಂದರೆ ವೆರಿಫೈ ಕ್ಯಾಲೆ ಹ್ಯಾಮಿಲ್ಟನ್ ಥಿಯರಮ್. ಏನ್ಸ್ ದ ರಿಸಲ್ಟ್? ಓಕೆ, ಈ ಥರ ಒಂದು 10 ಪ್ರಾಬ್ಲಮ್ಸ್ ಇದೆ, ಓದ್ ಎಂಟ್ರ್ ಮಾಡ್ತೀಯಾ? ಓಕೆ, ಥ್ಯಾಂಕ್ ಯು. ಇದೆಲ್ಲ ವರ್ಕ್ ಮಾಡಿ ನನಗೆ ವಾಟ್ಸಪ್ಗೆ ಸೆಂಡ್ ಮಾಡು, ಯಾರಿಗೆ ಬೇಕಾದ್ರೂ ಸೆಂಡ್ ಮಾಡಿ. ಇದರಿಂದ ಯೂಸ್ ಮಾಡ್ಕೊಬೇಕಷ್ಟೇ, ಎಮ್ಮನ್ ಹುಡುಗರು ಪಾಸ್ ಆಗಬೇಕು ನಮ್ಮ ಉದ್ದೇಶ. ಓಕೆ, ಕರ್ನಾಟಕದ ಯಾವುದೇ ವಿದ್ಯಾರ್ಥಿ ಪಾಸ್ ಆದರೆ ನಮ್ಗೆ ಅಷ್ಟೇ ತೃಪ್ತಿ, ಸಂತೋಷ. ಓಕೆ, ಥ್ಯಾಂಕ್ ಯು. ಇದೆಲ್ಲ ಮಾಡಿ ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಿ, ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾನು ಸೆಂಡ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ಎಮ್ಮನ್ ಸ್ಟೂಡೆಂಟ್ಸ್.